ಬೇಸಿಗೆ ಇನ್ನೇನು ಮುಗಿದೋಗ್ತಾ ಇದೆ. ಬೇಸಿಗೆನಲ್ಲಿ ಫೇಮಸ್ ಅಂದರೆ ಮಾವಿನ ಹಣ್ಣು. ಸೊ ಸೀಸನಲ್ ಸಿಗೋ ಫ್ರೂಟಿಂದ ಏನಾದರೂ ವೆರೈಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಅದೇನೆಂದರೆ ಮಾವಿನ ಹಣ್ಣಿನ ಹೋಳಿಗೆ. ಮತ್ತೆ ಆಗ್ತಡ ಬನ್ನಿ ಶುರು ಮಾಡೋಣ ಮಾವಿನ ಹಣ್ಣಿನ ಹೋಳಿಗೆನ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ವಿಜೀಸ್ ಕ್ರಿಯೇಟಿವ್ ವರ್ಡ್. ನಾನಿಲ್ಲಿ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದಕ್ಕೆ 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮುಕಿಸ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಕಲಸೋದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಮೆತ್ತಗೇನೆ ನಾವು ಗೋಧಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಗೋಧಿ ಹಿಟ್ಟನ್ನ ಕಲಸ್ಕೊಂಡ್ರೆ ಇಲ್ಲಿ ಹೋಳಿಗೆ ಸರಿಯಾಗಿ ಬರೋದಿಲ್ಲ, ನಮಗೆ ರೊಟ್ಟಿ ಥರ ಆಗಿಬಿಡುತ್ತೆ ಹೋಳಿಗೆ. ಹಾಗಾಗಿ ಚಪಾತಿ ಹಿಟ್ಟಿಗಿಂತ ಇನ್ನೂ ಒಂದು ಸ್ವಲ್ಪ ತೆಳುವಾಗಿ ನಾವು ಈ ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಸ್ಕೋಬೇಕಾಗುತ್ತೆ. ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟೇನೂ ಒಳ್ಳೆಯದಲ್ಲ, ಹಾಗಾಗಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಸಹ ಬಳಸ್ಕೊಂಡು ನಾವು ಮೈದಾ ಹಿಟ್ಟನ್ನು ಬಳಸಿ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಕಿವುಚ್ತಾ ನೀಟಾಗಿ ಹದ ಬರೋ ಹಾಗೆ ನಾವು ಗೋಧಿ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನೀದುತ್ತೀವೋ ನಾವು ಅಷ್ಟು ಚೆನ್ನಾಗಿ ನಮಗೆ ಹಿಟ್ಟು ಸಾಫ್ಟಾಗಿ ಬರುತ್ತೆ, ಹಾಗೆ ಹೋಳಿಗೆನೂ ಸಹ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ, ಪ್ಲಫಿಯಾಗಿ ಮೆತ್ತಗೆ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಎಣ್ಣೆನ ಸವರಿ ನಾನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೇರೆ ಬೌಲಿಗೆ ಹಾಕಿ ತೆಗೆದು ಇದನ್ನು 1 20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು ನೆನೆಯೋ ಅಷ್ಟರಲ್ಲಿ ನಾವು ಹೋಳಿಗೆಗೆ ಬೇಕಾಗಿರುವಂಥ ಹೂರಡನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ತೆಂಗಿನಕಾಯಿನ ತೊಗೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಹಾಗೆ ಬೇಕಿದ್ರೆ ತುರಿದು ಸಹ ಹಾಕೋಬೋದು. ನೋಡಿ, ಈ ಥರ ಎಲ್ಲವನ್ನು ಕಟ್ ಮಾಡಿ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಿಗೆ ಇದನ್ನು ರುಬ್ಕೋಬೇಕು. ಯಾವುದೇ ನೀರು ಹಾಕಬಾರ್ದು ನಾವು. ಹಾಗೆ ಇದು ನಾವು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದ್ರಿಂದ ನೀರು ಹಾಕ್ದಿರಾನೇ ನುಣ್ಣಿಗೆ ಪೌಡರ್ ಥರ ಆಗುತ್ತೆ. ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ನೀಟಾಗಿ ರುಬ್ಕೊಂಡಿದ್ದೀನಿ ನಾನು. ಇವಾಗ ನೀರನ್ನೇನು ಬಳಸಿಲ್ಲ, ಸಣ್ಣ ಸಣ್ಣ ಪೀಸ್ಗಳು ಉಳ್ಕೊಂಡಿದ್ರೆ ಅದನ್ನು ತೆಗೆದಾಕ್ಬಿಡ್ತಾ ಇದ್ದೀನಿ. ಆಮೇಲೆ ತಟ್ಟಬೇಕಾದ್ರೆ ನಮಗೆ ಅದು ಸರಿಯಾಗಿ ತಟ್ಟೋದಕ್ಕಾಗಲ್ಲ. ಹಾಗೆ ಇಲ್ಲಿ 2 ಮಾವಿನ ಹಣ್ಣುಗಳನ್ನ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣುಗಳನ್ನ ತೊಗೊಂಡು ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿ ನಾವು ಅದರಲ್ಲಿರೋ ಪಲ್ಪ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಮಾವಿನ ಹಣ್ಣು ಮೇಲ್ಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿದ್ರೆ ಒಳಗಡೆ ಕೆಲವೊಂದ್ಸಲ ಹುಳುಗಳಿರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿ ನೀಟಾಗಿ ಚೆಕ್ ಮಾಡಿಕೊಂಡು ನಾವು ಪಲ್ಪ್ನ ಸಪ್ರೇಟ್ ಮಾಡ್ಕೋಬೇಕು. ನೀವು ತುಂಬ ಸಿಹಿಯಾಗಿರೋ ಮಾವಿನ ಹಣ್ಣನ್ನು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಸಿಹಿಗೋಸ್ಕರ ಮತ್ತೆ ಬೇರೆ ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾನು ತೆಗೆದಿಟ್ಕೊಂಡಿರುವಂಥ ಪಲ್ಪ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಮಾವಿನ ಹಣ್ಣಿನ ಪ್ಯೂರಿ. ಇವಾಗ ನೋಡಿ, ಈ ಥರ ಪ್ಯೂರಿ ಆಗಿದೆ. ಇದನ್ನೆಲ್ಲ ಒಂದು ಬೇರೆ ಬೌಲ್ಗೆ ಸಪ್ರೇಟಾಗಿ ಮಾಡಿಕೊಂಡು ಇಟ್ಕೋಣ. ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಂಗೋ ಐಸ್ ಕ್ರೀಮ್ ಥರನೇ ಕಾಣಿಸ್ತಾ ಇದೆ ಅದು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಈಗ ಸ್ಟೌವ್ ಮೇಲೆ ಬಾಣಲೆ ಇಟ್ಟು ನಾನು ಪೌಡರ್ ಮಾಡಿಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಾವು ತಗೊಂಡಿರೋದು ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಅದರಲ್ಲಿರೋ ಹಸಿ ವಾಸನೆಯೆಲ್ಲ ಹೋಗಿ ಅದು ಚೆನ್ನಾಗಿ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೊಳ್ಳ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಅವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ನಾನಿಲ್ಲಿ 1/2 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಮಾವಿನ ಹಣ್ಣಿನ ಸಿಹಿ ಮೇಲೆ ಈ ಬೆಲ್ಲದ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ತೊಗೊಂಡಿರೋಂಥ ಮಾವಿನ ಹಣ್ಣು ಸಿಹಿ ಚೆನ್ನಾಗೇ ಇತ್ತು. ಹಾಗಾಗಿ ನಾನು ತೆಂಗಿನಕಾಯಿಗೆ 1/2 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಮಾವಿನ ಹಣ್ಣು ಒಂದು ಪಕ್ಷ ಸಿಹಿ ಏನಾದರೂ ಕಡಿಮೆ ಇದ್ದರೆ ನೀವು ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಬೆಲ್ಲದ ಪ್ಲೇಸಲ್ಲಿ ನೀವು ಸಕ್ಕರೆನೂ ಸಹ ರೀಪ್ಲೇಸ್ ಮಾಡ್ಕೋಬೋದು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ನೀಟಾಗಿ ನಾವು ಕೈ ಆಡಿಸ್ತಾ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೆಲ್ಲದ ರುಚಿನ ಹಿಡ್ಕೊಂಡಿರುತ್ತೆ. ಈ ಹಂತದಲ್ಲಿ ನಾವು ಫಸ್ಟೇ ರೆಡಿ ಮಾಡಿಟ್ಕೊಂಡಿದ್ದಂತಹ ಮಾವಿನಕಾಯಿ ಪ್ಯೂರಿನ ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಮೊದಲೇ ರೆಡಿ ಮಾಡಿಟ್ಟಿದ್ದಂತಹ ಮಾವಿನಕಾಯಿ ಪ್ಯೂರಿನ ಮಾವಿನ ಹಣ್ಣಿನ ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣಿನಲ್ಲಿರೋಂಥ ನೀರಿನಂಶ ಎಲ್ಲವನ್ನು ಬಿಟ್ಕೊಂಡು ತೆಂಗಿನಕಾಯಿ, ಬೆಲ್ಲ ಹಾಗೆ ಮಾವಿನಕಾಯಿ ಪ್ಯೂರಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗೋ ಥರ ಚೆನ್ನಾಗಿ 1-5 ರಿಂದ 10 ನಿಮಿಷ ನಾವು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ತೆಳುವಾಗುತ್ತೆ ಇವಾಗ ಕನ್ಸಿಸ್ಟೆನ್ಸಿ ಇದು, ಅದೆಲ್ಲ ಮತ್ತೆ ಆ ತೆಳುವಾಗೋದೆಲ್ಲ ನೀಟಾಗಿ ನಮಗೆ ಹೂರಣದ ಹದ ಬರಬೇಕು. ಅಲ್ಲಿವರೆಗೂ
ತಿರುಗಿಸ್ತಾ ಇರಬೇಕು. ಮ್ಯಾಕ್ಸಿಮಮ್ ನಮಗೆ ಒಂದು 5-10 ನಿಮಿಷದಷ್ಟರಲ್ಲಿ ಇದು ಗಟ್ಟಿಯಾಗುತ್ತೆ. ನಮಗೆ ತುಂಬಾ ರುಚಿಯಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೇಲಿ ಖಂಡಿತವಾಗಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಇದರಲ್ಲಿ ನಾವು ಯಾವುದೇ ಮೈದಾ ಹಿಟ್ಟಾಗಲಿ ಅಥವಾ ಸಕ್ಕರೆ ಆಗಲಿ ಏನನ್ನೂ ಬಳಸಿಲ್ಲ, ಹಾಗೆ ಎಣ್ಣೆನೂ ಸಹ ಜಾಸ್ತಿ ಬಳಸಿಲ್ಲ. ಹಾಗಾಗಿ ಯಾರೂ ಏನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ಅನ್ಹೆಲ್ದಿ ಅಥವಾ ಜಾಸ್ತಿ ಸ್ವೀಟು ಶುಗರ್ ಇದೆ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಏನೂ ಯೋಚನೆ ಮಾಡೋ ಹಾಗಿಲ್ಲ. ನೋಡಿ, ಚೆನ್ನಾಗಿ ತಿರುಗಿಸ್ತಾ ಒಂದು 5-10 ನಿಮಿಷ ನಾವು ನೀಟಾಗಿ ತಿರುಗಿಸ್ತಾ ಇದ್ದರೆ ಅದು ಈ ಥರ ಗಟ್ಟಿಯಾಗುತ್ತೆ. ನಮಗೆ ಗೊತ್ತಾಗುತ್ತೆ ತಳ ಬಿಡ್ತಾ ಇದೆ ಇದು ಅಂತ ಅನಿಸುತ್ತೆ. ತೀರಾ ಗಟ್ಟಿಯಾಗೋವರೆಗೂ ಹೂರ್ಣನ ಇದು ತಿರುಗಿಸ್ಬಾರ್ದು, ಯಾಕಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ತಣ್ಣಗಾದಮೇಲೆ. ಆವಾಗ ನಮಗೆ ಹೋಳಿಗೆ ತಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ತಣ್ಣಗಾದಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ನಮಗದು. ನಾನಿವಾಗ ಒಂದು 5-6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಏಲಕ್ಕಿ ಗಮನ ಸಹ ತುಂಬ ಚೆನ್ನಾಗಿರುತ್ತೆ ಹೋಳಿಗೆನಲ್ಲಿ. ಹಾಗಾಗಿ ಇವಾಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೇರೆ ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದು ಸಂಪೂರ್ಣವಾಗಿ ತಣ್ಣಗಾದಮೇಲೆ ನಾವು ಹೋಳಿಗೆನ ರೆಡಿ ಮಾಡ್ಕೊಬೋದು. ನೋಡಿ, ನಾನು ಒಂದು ಬೇರೆ ಬೌಲ್ಗೆ ಹಾಕಿ ಇವಾಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು 4 ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ 1-2 ಡ್ರಾಪ್ ಅಷ್ಟು ಎಣ್ಣೆನ ಹಚ್ಕೊಂಡು, ನೀವಿಲ್ಲಿ ಬಟರ್ ಶೀಟ್ ತೊಗೋಬೋದು ಅಥವಾ ಬಾಳೆ ಎಲೆ ತೊಗೋಬೋದು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಗೋಧಿ ಹಿಟ್ಟನ್ನು ತೊಗೊಂಡು, ನೋಡಿ ಈ ಥರ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ಮಾಡೋದಕ್ಕೆ ನಾನು ಒಂದು 5-6 ಸ್ಪೂನಷ್ಟು ಎಣ್ಣೆನಷ್ಟೇ ಮಾತ್ರನೇ ಬಳಸಿದ್ದೀನಿ. ನೋಡಿ, ಈ ಥರ ನೀಟಾಗಿ ಒಂದು ಸಣ್ಣ ಪೂರಿ ಗಾತ್ರಕ್ಕೆ ಲಟ್ಟಿಸ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಹೂರ್ಣನ ಸೆಂಟ್ರಲ್ಲಿಟ್ಟು ನೀಟಾಗಿ ಸೀಲ್ ಮಾಡ್ಕೋಬೇಕು. ನಾವು ಗೋಧಿ ಹಿಟ್ಟಿಂದ ಹೂರ್ಣ ಎಲ್ಲೂ ಆಚೆ ಬರದೇ ಇರೋ ಥರ ಈ ಥರ ನೀಟಾಗಿ ಎಲ್ಲನೂ ಕವರ್ ಮಾಡಿ ಆನಂತರ ಹೋಳಿಗೆ ತಟ್ಕೊಳ್ಳೋದ್ರಿಂದ ಹೋಳಿಗೆ ಎಲ್ಲೂ ನಮಗೆ ಕಿತ್ತೋಗದಿರೋ ಹಾಗೆ ಬರುತ್ತೆ. ಮತ್ತು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಈ ಹೋಳಿಗೆನ ಲಟ್ಟಿಸ್ಕೋಬೋದು. ನೋಡಿ, ಈ ಥರ ಕೈನಲ್ಲೇ ಆರಾಮಾಗಿ ಈಸಿಯಾಗಿ ತಟ್ಕೋಬೋದು ನಾವು, ಕಿತ್ತೋಗೋದಿಲ್ಲ. ಅದು ಯಾವುದೇ ಚಪಾತಿ ರೋಲರ್ ಆಗಲಿ ಏನೂ ಬೇಕಾಗಿಲ್ಲ. ನಾವು ಹೋಳಿಗೆ ತಟ್ಟುವಾಗ ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ತಟ್ಕೊತಾ ಬಂದರೆ ನಮಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದೇ ಆಗಲಿ ಎಡ್ಜಲ್ಲಿ ಹೋಗಿ ಸೇರ್ಕೊಳ್ಳೋದಿಲ್ಲ. ಎಲ್ಲ ಕಡೆ ಈವನ್ ಆಗಿ ಹೂರ್ಣ ಮತ್ತು ಕನಕ ಎರಡೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಹೋಳಿಗೆನ ತಟ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ. ಬನ್ನಿ, ಇವಾಗ ಇದನ್ನು ತವಾ ಬಿಸಿಗಿಟ್ಕೊಂಡು ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಹೋಳಿಗೆನ ಹಾಕಿ ಎರಡೂ ಕಡೆ ಬೇಯಿಸ್ಕೊಡೋಣ. ನೋಡಿ, ನೀಟಾಗಿ ಪೇಪರ್ಗೂ ಸಹ ಅಂಟ್ಕೊಳ್ಳೋದಿಲ್ಲ, ಅದು ನೀಟಾಗಿ ಬಂದ್ಬಿಡುತ್ತೆ. ನಮಗೆ ನಾವು ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟನ್ನ ಕಲಸಿರ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ, ಒಂದು ಸಣ್ಣ ಸ್ಪೂನಲ್ಲಿ ಒಂದು 1/2 ಸ್ಪೂನಷ್ಟು ಎಣ್ಣೆನ ಹಾಕಿ ನಾನು ನೀಟಾಗಿ ಎರಡೂ ಕಡೆ ಬೇಯಿಸಿ ತೆಕ್ಕೋತೀನಿ ಇವಾಗ. ನೋಡಿ, ಹಂಚಿಗೂ ಸಹ ಕಚ್ಕೊಳ್ಳೋದಿಲ್ಲ ಅದು. ನೀವಿಲ್ಲಿ ಎಣ್ಣೆ ಬದಲಿಗೆ ತುಪ್ಪನಾದರೂ ಹಾಕ್ಕೊಂಡು ಹೋಳಿಗೆನ ಬೇಯಿಸ್ಕೊಬೋದು. ಯಾರ್ಯಾರಿಗೆ ಮಾವಿನ ಹಣ್ಣು ಇಷ್ಟ, ಹಾಗೆ ಯಾರ್ಯಾರಿಗೆ ಹೋಳಿಗೆ ಇಷ್ಟ, ಅವರೆಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಎರಡೂ ಕಂಬೈನ್ ಆಗಿರುತ್ತೆ, ಮಾವಿನ ಹಣ್ಣಿನಿಂದ ಮಾಡಿರೋ ಹೋಳಿಗೆ ಆಗಿರೋದ್ರಿಂದ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ತಿಂತಾ ಇದ್ದರೆ ಬಾಯಲ್ಲಿ ಆ ಮಾವಿನ ಹಣ್ಣಿನ ಸ್ವಾದ ತುಂಬಿಕೊಂಡಿರುತ್ತೆ. ಸೊ ತುಂಬ ರುಚಿಯಾಗಿರುತ್ತೆ. ನಾನು ಇನ್ನೊಂದನ್ನು ಸಹ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ತಟ್ಕೊಂಡು ಹೂರ್ಣನ ಸೆಂಟ್ರಲ್ಲಿ ನೀಟಾಗಿ ಸೀಲ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಳೆ ಒಬ್ಬಟ್ಟನ್ನು ಸಹ ಇದೇ ರೀತಿ ಗೋಧಿ ಹಿಟ್ಟಂದೇ ಮಾಡ್ಕೋಬೋದು ಮೈದಾ ಹಿಟ್ಟಿನ ಬದಲಾಗಿ. ನೋಡಿ, ಎಷ್ಟು ಚೆನ್ನಾಗಿ
ಎಳ್ಳಿಗೆ ನಿಮಗೆ ಎಷ್ಟು ತೆಳುವಬೇಕು ಅಷ್ಟು ತೆಳುವಿಗೆ ನೀವು ಒಬ್ಬಟ್ಟನ್ನ ತಟ್ಟಿ ರೆಡಿ ಮಾಡ್ಕೋಬೋದು, ಅದು ಎಲ್ಲೂ ಸಹ ಕಿತ್ತೋಗೋದಿಲ್ಲ. ಹೂರ್ಣನೂ ಸಹ ಈವನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹೆಂಚು ಕಾದಿದೆ, ಬನ್ನಿ ಇವಾಗ ಇದನ್ನು ಸಹ ಅದೇ ರೀತಿ ನೀಟಾಗಿ ಎರಡೂ ಕಡೆ ಬೇಯಿಸಿ ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಸೀಸನಲ್ ಸ್ಪೆಷಲ್ ಮ್ಯಾಂಗೋ ಹೋಳಿಗೆ ರೆಡಿಯಾಗಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಎಲ್ಲರೂ ಒಂದ್ಸಲ ಈ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಕರವಾದ ರೆಸಿಪಿ ಜೊತೆಗೆ.